ಎಚ್ಕೆ ಟೈಮ್ಸ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ. ಟು ಸಪೋರ್ಟ್ ಎಚ್ಕೆ ಟೈಮ್ಸ್ ಪ್ಲೀಸ್ ಸಬ್ಸ್ಕ್ರೈಬ್. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಿರ್ವಾರ್ ಇವರು ಹಮ್ಮಿಕೊಂಡಿದ್ದಂತಹ ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ಶ್ರೀ ಆರ್ ವಿ ಸುರೇಶ್ ಗೌಡ ಪಾಟೀಲ್ ನೈಸರ್ಗಿಕ ಸಂಪನ್ಮೂಲ ತರಬೇತಿದಾರರು ಹುಲಿಕೋಟಿ ಗದಗ ಇವರು ನಮ್ಮ ಜೊತೆ ಇದ್ದಾರೆ. ಸಾವಯವ ಕೃಷಿ ಮತ್ತು ವಿಶೇಷ ಆರೋಗ್ಯದ ಪದ್ಧತಿಯಲ್ಲಿ ಸಾವಯವ ಎಷ್ಟು ಉಪಯೋಗಕಾರಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸೊ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ದೇಶದಲ್ಲಿ ಪ್ರಪಂಚದಲ್ಲಿ ಹಲವಾರು ಆರೋಗ್ಯಕರ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಜನರು. ಸೊ ಇಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ ಸರ್, ದೇಶದಲ್ಲಿ ಏನು ಒಂದು ಬದಲಾವಣೆ ಕಾಣ್ತಾ ಇದೆ? ವಿಶ್ವ ಮಟ್ಟದೊಳಗೇ ಭಾಳಷ್ಟು ಪ್ರಮಾಣದೊಳಗೆ ಅಪೌಷ್ಟಿಕತೆಯಿಂದ ಜನರು ಬಳಲಿಕ್ಕತ್ತಾರ ಅಂತ ಹೇಳಲಿಕ್ಕತ್ತಾರ. ಮಕ್ಕಳಿಂದ ಪ್ರಾರಂಭ ಆಗಿ ಮಹಿಳೆಯರು ಪುರುಷರು ಎಲ್ಲರೂ ಬಿಡದ ಇದು ಕಾಡ್ಲಿಕ್ಕತ್ತದ ಅಂತ ಹೇಳಲಿಕ್ಕತ್ತದ. ಅಂದರೆ ಅಷ್ಟು ಪ್ರಮಾಣದೊಳಗೆ ಈ ಅಪೌಷ್ಟಿಕತೆ ಅಂತಕ್ಕಂಥದ್ದು ತಾಂಡವ ಆಡ್ಲಿಕ್ಕತ್ತದ ಅನ್ನುವಂಥದ್ದನ್ನು ನಾವು ಮಾಧ್ಯಮದೊಳಗೂ ಸಹಿತ ಭಾಳಷ್ಟು ಪ್ರಮಾಣದೊಳಗೆ ನೋಡ್ತೀವಿ. ಹಾಗಾದ್ರೆ ಇದು ಕಾರಣ ಏನಪ್ಪ ಅಂತ ಹೇಳಿ ನೋಡಿದಾಗ ವಿಜ್ಞಾನ ಹೇಳಲಿಕ್ಕತ್ತದೆ, ಆಹಾರದೊಳಗೆ ಪೌಷ್ಟಿಕತೆ ಇಲ್ಲ. ಹಾಗಾದ್ರೆ ಆಹಾರ ಬರ್ತಕ್ಕಂಥ ಮಣ್ಣಿನ ಹತ್ರ ಪೌಷ್ಟಿಕತೆ ಇಲ್ಲ. ಮಣ್ಣಿನೊಳಗೆ ಪೌಷ್ಟಿಕತೆ ಯಾವಾಗ ಅದರೊಳಗೆ ಫಲವತ್ತಿಲ್ಲ ಅನ್ಲಿಕ್ಕತ್ರು, ಬೆಳೀತಕ್ಕಂಥ ಉತ್ಪನ್ನದೊಳಗೂ ಕಡಿಮೆ ಅದ ಅನ್ಲಿಕ್ಕತ್ರು. ಇವತ್ತು ರಾಸಾಯನಿಕಗಳನ್ನು ಬಳಕೆ ಮಾಡಿದಾಗ ಇನ್ನೂ ಹೆಚ್ಚೆಚ್ಚು ರಾಸಾಯನಿಕಗಳನ್ನು ನಾವು ಪ್ರತಿ ವರ್ಷ ಹಾಕಿದ್ರಕ್ಕಿಂತ ಹಾಕಿ ಹೆಚ್ಚಿಗೆ ಹಾಕೋತ ಹೋಗ್ತಕ್ಕಂಥ ಪ್ರಸಂಗ ನಮಗೆ ಬರ್ತದೆ. ಆದರೆ ಅದೇ ನಾವು ಸಾವಯವ ಪದ್ಧತಿ ಒಳಗಡೆ ಬಂದದ್ದಾಯಿತು ಅಂತ ಹೇಳಿದರೆ ನಮ್ಮ ಮಣ್ಣು ಫಲವತ್ತು ಯಾವ ರೀತಿ ಆಗ್ಲಿಕ್ಕೆ ಚಾಲು ಆಗ್ತದೋ ಆ ನಿಟ್ಟಿನೊಳಗೆ ಮಣ್ಣೊಳಗಡೆ ಎಲ್ಲ ಥರದ ಪೋಷಕಾಂಶಗಳ ಭರಣೆ ಚಾಲು ಆಗ್ತದೆ, ತುಂಬೋದು ಚಾಲು ಆಗ್ತದೆ. ಆ ಮೂಲಕ ನಾವು ಏನೋ ಬೆಳೆ ಬೆಳೆದರೂ ಸಹಿತ ಆ ಬೆಳೆಗೆ ಎಲ್ಲ ಉತ್ಪನ್ನಗಳನ್ನು ಕೊಡುವಂಥ ಕೆಲಸ ಆ ಮಣ್ಣು ಮಾಡ್ತದೆ. ಆ ನಿಟ್ಟಿನೊಳಗೆ ನಾವು ರೈತರಾದವರು ಒಂದು ಸ್ವಲ್ಪ ಮನಸ್ಸು ಮಾಡಿದರೆ ಇವುಗಳನ್ನು ನಾವು ಸರಳ ರೂಪದೊಳಗನ ನಮ್ಮ ಮನೆಯೊಳಗೆ ಸಿಗ್ತಕ್ಕಂಥ ಉತ್ಪನ್ನಗಳನ್ನು ತಗೊಂಡು ಮಾಡ್ಕೋಬೋದು. ಹಾಗೆ ಕೃಷಿ ಅಂತಕ್ಕಂಥದ್ದು ಇವತ್ತು ಭಾಳಷ್ಟು ಪ್ರಮಾಣದೊಳಗೆ ನಮಗೆ ಹೊರಗಡೆಯಿಂದ ಕೃಷಿ ವಳಸುಗಳನ್ನು ತಗೊಂಡು ಬಂದು ಮಾಡ್ತಕ್ಕಂಥ ಪ್ರಸಂಗ ಇವತ್ತು ನಮ್ಮ ಎದುರಿಗೆ ನಿಂತದೆ. ಆದರೆ ನಾವು ಮನಸ್ಸು ಮಾಡಿದ್ದಾದರೆ ನಮ್ಮ ಕೃಷಿ ಒಳಗಡೆ ಏನು ಪಳಿಯುಳಿಕೆಗಳು ಬರ್ತಾವೆ, ಜಾನುವಾರದಿಂದ ಉತ್ಪತ್ತಿ ಬರ್ತಾವೆ, ನಂತರ ನಮ್ಮ ಭೂಮಿಯೊಳಗೆ ಏನು ಸಿಗ್ತಾವೆ ಗಿಡಗಂಟಿಗಳ, ಅದರಿಂದ ಮಣ್ಣಿಗೆ ಫಲವತ್ತತೆಗೆ ಬೇಕಾಗ್ತಕ್ಕಂಥ ಗೊಬ್ಬರ ಆಗಲಿ ರೋಗ ಕೀಟನಾಶಕಗಳಾಗಲಿ ಅವುಗಳನ್ನು ನಾವು ಮನೆಯೊಳಗನ ಮಾಡಿಕೊಂಡು ಬೆಳಿಗ್ಗೆ ಉಪಯೋಗ ಮಾಡಿದ್ದಾದರೆ ಬೆಳಿಗ್ಗೆ ಯಾವುದೇ ಥರದ್ದು ರೋಗ ಕೀಟ ಬರಲಾರ್ದಂಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥದ್ದು ಚಾಲು ಆಗ್ತದೆ. ಇವಾಗ ಇತ್ತೀಚೆಗೆ ನಮ್ಮ ಭಾಗದಲ್ಲಿ ನೋಡಿದರೆ ಭತ್ತ ಬೆಳೆಯೋದಾಗಲಿ ಮತ್ತು ಇನ್ನಿತರ ಬೆಳೆಗಳನ್ನು ಬೆಳಿಬೇಕಾದರೆ ರಾಸಾಯನಿಕ ಆಧಾರಿತ ಇವುಗಳನ್ನು ಸಿಂಪಡಿಸ್ತಾರೆ. ಭೂಮಿ ಅದರ ಫಲವತ್ತತೆಯನ್ನು ಹೆಚ್ಚಿಸ್ಕೋತದ ಅಥವಾ ಕಡಿಮೆ ಮಾಡೋದನ್ನು ಯಾವ ರೀತಿ ಹೇಳ್ತೀರಿ ಸರ್? ಯಾವಾಗ ನಾವು ರಾಯಚೂರು ಜಿಲ್ಲೆಯನ್ನು ಗಮನಕ್ಕಿಟ್ಟು ತಗೋತೀವಿ, ಹತ್ತಿ ಮತ್ತು ಭತ್ತ ಪ್ರಧಾನ ಬೆಳೆ ಅಂಥೇಳಿ ಈ ಭಾಗ ಪ್ರಚಲಿತ ಅದ. ಹಾಗಾದ್ರೆ ಯಾವಾಗ ಭತ್ತದ ಭೂಮಿಗೆ ನಾವು ಮತ್ತೆ ತಿರುಗಾ ಭತ್ತನ ಹಾಕೋತ ಬರ್ತೀವಿ, ಯಾವಾಗ ಅದ ಬೆಳೆನ ಬೆಳ್ಕೋತ ಬರ್ತೀವಿ, ಆ ಮಣ್ಣಿಗೆ ಬೇಕಾಗ್ತಕ್ಕಂಥ ಫಲವತ್ತತೆ ಕ್ಷೀಣ ಆಗ್ತದೆ, ಇಳುವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಆವಾಗ ಅವು ಹೆಚ್ಚು ಪ್ರಮಾಣದ ರೋಗಕ್ಕೆ ಮತ್ತು ಕೀಟಕ್ಕೆ ತುತ್ತಾಗ್ತಕ್ಕಂಥ ಪ್ರಸಂಗ ಬರ್ತದೆ. ಅದೇ ನಾವು ಸಾವಯವ ಕೃಷಿ ಪದ್ಧತಿ ಒಳಗೆ ಹೋದರೆ ಮಣ್ಣಿನ ಫಲವತ್ತತೆ ಇವತ್ತು ಎಷ್ಟೇ ಕಡಿಮೆ ಆಗ್ಯದಪ್ಪ ಅಂದರೂ ಸಹಿತ ಆ ಫಲವತ್ತತೆಯನ್ನು ತಿಂಗಳದಿಂದ ತಿಂಗಳಿಗೆ ತುಂಬತಕ್ಕಂಥ ಕೆಲಸ ಮಣ್ಣಿನೊಳಗೆ ಪ್ರಾರಂಭ ಆಗ್ತದೆ. ನಾವೇನು ಮಣ್ಣಿನೊಳಗೆ ಕಾರ್ಬನ್ನದ ಪ್ರಮಾಣ ಇರಬೇಕು, ಇಂಗಾಲದ ಪ್ರಮಾಣ ಇರಬೇಕು ಅಂತ ಹೇಳಲಿಕ್ಕೆತ್ತೀವಿ. ಈ ನೀರಾವರಿ ಬರೋದಕ್ಕಿಂತ ಪೂರ್ವದೊಳಗೆ ರಾಯಚೂರು ಒಳಗೆ ಸುಮಾರು 1.5ಕ್ಕಿಂತ ಹೆಚ್ಚಿತ್ತು, ಇವತ್ತದು ಕೇವಲ 0.5ಕ್ಕಿಂತ ಇನ್ನೂ ಕಡಿಮೆ ಆಗ್ಯದ ಅನ್ನುವಂಥ ಪ್ರಯೋಗಗಳ ಇವತ್ತು ವರದಿಗಳನ್ನು ನಾವು ನೋಡಿದಾಗ ಮಣ್ಣೊಳಗೆ ಫಲವತ್ತಿಲ್ಲ ಅನ್ನೋದನ್ನು ಅದು ತೋರಿಸ್ತದೆ. ಈ ಭಾಗದ ರೈತರಿಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್ ರಾಸಾಯನಿಕ ಪದ್ಧತಿಯ ಬಗ್ಗೆ? ರಾಸಾಯನಿಕ ಪದ್ಧತಿ ಒಳಗಡೆ ಇನ್ನು ಬರೋ ಮುಂದಿನ ಅವಧಿಯೊಳಗೆ ನಮಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ದಾರಿ ಇಲ್ಲ.
ಯಾಕಂದರೆ ಸರ್ಕಾರನೂ ಇವತ್ತು ಎಚ್ಚೆತ್ಕೊಂಡು ನಮ್ಮ ಏನು ರಾಸಾಯನಿಕಗಳನ್ನು ಬಳಕೆ ಮಾಡ್ತಿದ್ದೀವೋ ಅವುಗಳನ್ನು ಸಹಿತ ಇವತ್ತದು ನಿರ್ಬಂಧನ ಮಾಡ್ಲಿಕ್ಕತ್ತದೆ, ಬ್ಯಾನ್ ಮಾಡ್ಲಿಕ್ಕತ್ತದೆ. ಹಾಗಾದ್ರೆ ಆ ಬ್ಯಾನ್ ಮಾಡಿದಂಥ ರಾಸಾಯನಿಕಗಳನ್ನು ಉಪಯೋಗ ಮಾಡೋದು ಬಿಟ್ಟರೆ ಮುಂದೆ ಪರ್ಯಾಯ ದಾರಿ ಏನು ಅಂಥೇಳಿ ನೀವು ನೋಡೋಕೆ ಹೊರಟ್ರೆ ಅದು ನನ್ನ ಭಾರತದೊಳಗೆ ಕೇವಲ ಸಾವಯವ ಕೃಷಿಯಿಂದ ನೈಸರ್ಗಿಕ ಕೃಷಿಯಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಾನು ಅಗದಿ ಒತ್ತಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇವಾಗ ನೀವು ಪ್ರಥಮವಾಗಿ ಸಿರಿವಾರಕ್ಕೆ ಬಂದಿದ್ದೀರಾ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಇಂತಹ ಕಾರ್ಯಕ್ರಮದಲ್ಲಿ ಸಾಹಿತ್ಯಗಳನ್ನು ಕರೆಸಿಯೂ ಕೂಡ ನಿಮ್ಮಂತಹ ಸಾವಯವ ಪದ್ಧತಿಯ ರೈತರನ್ನ ಕರೆಸಿದ್ದಾರೆ, ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರ ಸರ್? ನಮ್ಮ ಬಸವರಾಜ್ ಸರ್ ನಿರ್ಧಾರ ಮಾಡಿದ್ದು ಭಾಳ ಚಲೋನೇ ಇದೆ. ಯಾವಾಗ ನಮ್ಮ ಸಂಸ್ಕೃತಿಗಳನ್ನು ನಾವು ಮೆಲುಕು ಹಾಕ್ತೀವಿ, ಹಿಂದೆ ಯಾವುದೇ ರಾಜರ ಆಳಿದರೂ ಸಹಿತ ಕೃಷಿಯನ್ನು ಸಹಿತ ಅವರು ಬೆಳೆಸ್ಕೋತಾನೆ ಬಂದಾರೆ. ಹಂಗ್ರೆ ಕೇವಲ ಸಾಹಿತ್ಯ ಪರಿಷತ್ತು ಅಂದರೆ ಉಳಿದದಕ್ಕಷ್ಟ ಸೀಮಿತ ಆಗಲಾರ್ದನೆ ನಮ್ಮ ಆಹಾರಕ್ಕೂ ಅದು ಸಂಬಂಧ ಅದ ಅನ್ನುವಂಥ ನಿಟ್ಟಿನೊಳಗೆ ಅವ್ರು ಏನು ಇವತ್ತು ಮಕ್ಕಳಿಗೂ ಮತ್ತು ಪಾಲಕರಿಗೂ ಈ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ಯಾರ ಅದು ಸ್ತುತ್ಯಾರ್ಹ ಅದ. ಕಾರಣ ಇಷ್ಟೇ, ಏನು ನಮ್ಮ ಮೂಲ ಕಸಬಿತ್ತು ಭಾರತೀಯ ಕೃಷಿ ಪರಂಪರೆ ಅಂತೀವಿ ಅದು ಒಂದು ಜೀವನ ಕಲೆಯಾಗಿ ಮಾರ್ಪಟ್ಟಿತ್ತು ಅವತ್ತು. ಇಟ್ ಈಸ್ ಆನ್ ಆರ್ಟ್ ಆಫ್ ಲಿವಿಂಗ್. ಬಟ್ ಇವತ್ತು ನಮ್ಮದು ಪರಿಸ್ಥಿತಿ ಹೆಂಗಾಗ್ಯದಂದರೆ ಅದರ ಮ್ಯಾಗ ನಾವು ಅವಲಂಬನ ಅದೀವಿ ಅನ್ನುವಂಥ ಪ್ರಸಂಗ ಇವತ್ತು ನಮಗೆ ಎದ್ದು ಬಂದದಕ್ಕೆ ಈ ಕೃಷಿ ಅನ್ನುವಂಥದ್ದು ನಮಗೆ ಭಾಳಷ್ಟು ಬಿಸಿತುಪ್ಪ ಆಗಿ ಮಾರ್ಪಾಟಾಗ್ಯದ. ಕೃಷಿ ಮಾಡ್ತೀವಿ ಅಂತ ಹೇಳ್ತೀವಿ, ಎಲ್ಲೇ ನಮಗೆ ಖುಷಿ ಅದ ಅಂತೀವೋ ಆ ಲೆಕ್ಕದೊಳಗೆ ನಮಗೆ ಅಷ್ಟು ಬರುತ್ತೀರಿ ಇಷ್ಟು ಬರುತ್ತೀರಿ ಅಂತೀವಿ. ಅದೇ ಪರ್ಯಾಯದೊಳಗೆ ಯಾರಿಗಾರ ನಾವು ಕೊಡೋದಿದ್ರೆ ಅವ್ರು ಕೇಳಲಿಕ್ಕೆ ಬಂದಾಗ ನಾವು ಏನೂ ಬಂದೇ ಇಲ್ಲ ನಮ್ಮದು ಅಂತೇಳಿ ಕೈ ಚೆಲ್ಲಿ ಕೂಡ್ತೀವಿ. ಈ ದ್ವಂದ್ವಗಳನ್ನು ಹೇಳ್ತಕ್ಕಂಥವ್ರು ನಾವೇ ಆಗಿದ್ದಕ್ಕೆ ನಮ್ಮ ಒಳಗಡೆ ಆ ಬದಲಾವಣೆಗಳನ್ನ ಮೀರಿಸಬೇಕು ಅನ್ನೋದಾದರೆ ಸಾವಯವ ಕೃಷಿ ಪದ್ಧತಿ ಒಳಗೆ ದಾರಿ ಅದ. ಕೃಷಿಕ ಅದಾವ ಯಾವಾಗ ತನ್ನ ಒಳಸುರಿಗಳನ್ನು ತಾನೇ ತಯಾರು ಮಾಡ್ಕೋತಾನೋ ತನ್ನ ಮನೆಯೊಳಗೆ ಅಥವಾ ತನ್ನ ಕೊಟ್ಟಿಗೆಯೊಳಗೆ ತನ್ನ ಭೂಮಿಯೊಳಗೆ ಇದ್ದಂಥ ವಸ್ತುಗಳನ್ನು ತಗೊಂಡ್ರೆ ಅವ ಹೊರಗಡೆ ರೊಕ್ಕ ಕೊಡ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಎಷ್ಟೇ ಬಂದ್ರೂ ಆ ಉತ್ಪತ್ತಿ ಆ ರೈತಗೆ ಉಳಿತಕ್ಕಂಥ ವ್ಯವಸ್ಥೆ ಚಾಲು ಆಗ್ತದೆ. ಈ ನಿಟ್ಟಿನೊಳಗೆ ನಮಗೆ ಹೆಚ್ಚು ಸಾವಯವ ಕೃಷಿ ಲಾಭ ಆಗ್ತದೆ ಅಂತ ಹೇಳ್ತೀನಿ. ಖಂಡಿತ ಸರ್, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾವಯವ ಕೃಷಿ ಪದ್ಧತಿ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಿ ಅದಕ್ಕೆ ಆದಂತಹ ತರಬೇತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀಡಿ ಅಂತೇಳಿ ಎಚ್ ಕೆ ಟೈಮ್ಸಿಂದ ನಾವು ನಿಮಗೆ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಎಚ್ ಕೆ ಟೈಮ್ಸನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ. ಟು ಸಪೋರ್ಟ್ ಎಚ್ ಕೆ ಟೈಮ್ಸ್ ಪ್ಲೀಸ್ ಸಬ್ಸ್ಕ್ರೈಬ್.